ಹೆವಿ ಬಿಸಿಲು ಮಗ. ನಮ್ಮ ಮಗ ವಿಷಯ ಗೊತ್ತಾಯ್ತಾ? ಕರೋನಾ ಸತ್ತೋಯ್ತಾ ಮಗ? ಅದಲ್ಲ ಮಗ, ಲಾಕ್ಡೌನ್ ಮತ್ತೆ ಎಕ್ಸ್ಟೆಂಡ್ ಆಯ್ತಂತೆ. ಇನ್ನೂ 2 ವಾರ ಎಣ್ಣೆ ಸಿಗಲ್ಲ ನಮಗೆ. ಗೌರ್ಮೆಂಟ್ ಅವ್ರು ಕೊಟ್ಟಿರೋ ಪಾಸ್ ಇದ್ದಿದ್ರೆ ಆಚೆ ಹೋಗ್ಬೋದಾಗಿತ್ತು ಮಗ. ತಗಡ್ ನಮ್ಮ ಮಗ ಮ್ಯಾನೇಜರ್ ಹೆವಿ ಪಟ್ಲ ಕೊಡ್ತಾನೆ. ಹಲೋ ಮಾಮ್ಸ್, ನಮ್ಮ ಪ್ರೈಮ್ ಮಿನಿಸ್ಟರ್ ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಮಗ. ನಮ್ಮ ಅಚ್ಚ ಸುರಿನಲ್ಲಿಗಾಗಿ ಎಲ್ಲ ಡೀಲ್ ಮಾಡಿದ್ದೀನಿ. ನೀನು ಅವ್ರ ಮನೆಗೆ ಹೋಗಿ ಅವನು ಕರ್ಕೊಂಡು ಎಣ್ಣೆ ತಮ್ಮ ತೊಗೊಂಡ್ಬನ್ನಿ, ತಲೆ ಕೆಟ್ಟೋಗಿದೆ. ಏನು ಆಟ ಆಡ್ತಾಯಿದ್ದೀಯ? ಲಾಕ್ಡೌನ್ ಪಾರ್ಟ್ 1 ಇದ್ದಾಗಲೇ ಪೊಲೀಸವ್ರು ಆ ರೇಂಜಿಗೆ ಕೊಡ್ತಿದ್ರು, ಈಗ ಪಾರ್ಟ್ 2 ಬೇರೆ ಅಂತೆ. ಸಿಕ್ಕಾಕೊಂಡ್ರೆ ಗುಂಬಿಡ್ತಾರೆ ಅಷ್ಟೇ. ಪೊಲೀಸವ್ರು ನಿನ್ನ ಅಷ್ಟು ಸುಲಭವಾಗಿ ಮುಟ್ಟಕ್ಕೆ ಬಿಟ್ಬಿಡ್ತೀನಿ ನಾನು. ನನ್ನ ಹತ್ರ ಗೌರ್ಮೆಂಟ್ ಅವ್ರಿಗೆ ಕೊಟ್ಟಿರೋ ಪಾಸ್ ಇದೆ ಮಗ, ಅದನ್ನ ತೊಗೊಂಡೋಗು. ಯಾವನು ಮುಟ್ಟಲ್ಲ ನಿನ್ನ. ಪಾಸ? ಯಾವ ಪಾಸ? ಅವೆಲ್ಲ ನಿನ್ಗೆ ಯಾಕೆ? ನನ್ನ ಹತ್ರ ಇದೆ ಅಂತ ಹೇಳಿದೆ ತಾನೆ. ನಾನು ಕೊಡ್ತೀನಿ, ಆರಾಮಾಗಿ ಕೆಲಸ ಮುಗಿಸ್ಕೊಂಬನ್ನಿ. ನೀನು ಗುರು ಪಾಸ್ ಮಾಡ್ತೋಗಿದ್ಯಾ ನೀನು? ತಗೋ ಇಟ್ಟಿದ್ದೀನಿ, ಏನಾಗಲ್ಲ, ಹೋಗ್ಬಾ. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು. ಯಾಕೋ ಏನಾಯ್ತು? ಏನಿಲ್ಲ. ಹಲೋ ಮಿಸ್ಟರ್, ಹಲೋ ಮಿಸ್ಟರ್, ಮಿಸ್ಟರ್. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಲೇ ಏನಾಯ್ತು? ಏನ ನಿನ್ನ ಅವತಾರಗಳು? ಯಾರು? ಪೊಲೀಸ್, ಪೊಲೀಸ್, ಪೊಲೀಸ್. ಪೊಲೀಸಾ? ಯಾಕಂತ? ಗೌರ್ಮೆಂಟ್ ಪಾಸ್ ಅಂದ್ಬಿಟ್ಟು ಬಸ್ ಪಾಸ್ ಕೊಟ್ಟಿದ್ದು ಬೀಪ್. ಹೌದಾ? ಆಗಲ್ವಂತ ಅದು. ಅಲ್ಲ, ಅಲ್ಲಿ ಕೂಡ ಗೌರ್ಮೆಂಟ್ ಅಲ್ಲಿ ಕೊಟ್ಟಿರೋ ಪಾಸ್ ಅಲ್ವಾ, ಸೊ ಆಗತ್ತೆ ಅನ್ಕೊಂಡೆ ನಾನು. ಹೋಗ್ಲಿ ಬಿಡು ಮಗ, ಬೇಜಾರ್ ಮಾಡ್ಕೊಂಬೇಡ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನೊಂದಿನ ಇವರನ್ನ ಭೇಟಿ ಮಾಡಿ ಏನ್ ನಡೀತು ಅಂತ ಕೇಳಿದೆ. ಅವರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ನಾನು ಹೇಳಿದ್ದನ್ನ ಕೇಳಿ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೇಕಲ್ಲ. ವಿಜಯ್, ನನ್ನ ಹತ್ರ ಹೇಳಿದ್ದನ್ನ ದಯವಿಟ್ಟು ನಿಮ್ಮ ಸ್ನೇಹಿತನಿಗೂ ಹೇಳಿ.